ಇಳಕಲ್ ಸೀರೆಯಲ್ಲಿ ಮಿಂಚಿದ ಕಾಲೇಜ್ ಹುಡುಗಿಯರು, ಪಂಚೆ ದೋತಿ ತೊಟ್ಟು ಕದರ್ ತೋರಿದ ಕಾಲೇಜ್ ಹುಡುಗರು, ಇವುಗಳ ಮಧ್ಯೆ ದೇಶದ ವಿವಿಧ ಸಾಂಪ್ರದಾಯಿಕ ಉಡುಗೆ ತೊಡುಗೆಯೊಂದಿಗೆ ಗಮನ ಸೆಳೆದ ರ್ಯಾಂಪ್ ವಾಕ್. ಅಂದಹಾಗೆ ಇಂತಹದೊಂದು ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ. ಹೌದು, ಈ ಕಾಲೇಜಿನಲ್ಲಿ ಟ್ರೆಡಿಷನಲ್ ಡೇ ಆಚರಣೆ ಮಾಡಲಾಗಿತ್ತು. ಕಾಲೇಜ್ನ ಬಿಕಾಂ, ಬಿಬಿಎ, ಎಂಕಾಂ ಸೇರಿದಂತೆ ವಿವಿಧ ವಿಭಾಗಗಳ ಸಾವಿರಕ್ಕೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಬೆಳಗ್ಗೆಯಿಂದಲೇ ವಿಭಿನ್ನ ಬಗೆಯ ವೇಷಭೂಷಣ ಧರಿಸಿ ಯುವಕ ಯುವತಿಯರು ಕಾಲೇಜ್ಗೆ ಬಂದಿದ್ರು. ಪ್ರತಿನಿತ್ಯ ಸಾಮಾನ್ಯ ಡ್ರೆಸ್ನಲ್ಲಿ ಕಾಲೇಜ್ಗೆ ಬರುತ್ತಿದ್ದ ಹುಡುಗಿಯರೆಲ್ಲ ಇಂದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಇಳಕಲ್ ಸೀರೆ ಉಟ್ಟು ಬಂದಿದ್ರು. ಇನ್ನು ಕೆಲವು ಹುಡುಗಿಯರು ಕೊಡಗು, ಲಂಬಾಣಿಗರ ವೇಷ, ಕೇರಳೀಯರ ಉಡುಗೆ ತೊಟ್ಟು ಅಲಂಕಾರಿಕವಾಗಿ ಕಾಲೇಜ್ಗೆ ಬಂದಿದ್ರು. ಇನ್ನು ಇತ್ತ ಹುಡುಗರು ನೆಹರು ಶರ್ಟ್, ಪೈಜಾಮ್ ಸಹಿತ ಪೇಟ ಸುತ್ತಿದ್ದ ಹುಡುಗರು ಸೇರಿದಂತೆ ದೇಶದ ನಾನಾ ರಾಜ್ಯಗಳು ಅಂದರೆ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಪಂಜಾಬ್ ಸೇರಿದಂತೆ ವಿವಿಧ ರಾಜ್ಯಗಳ ಉಡುಗೆ ತೊಡುಗೆ ತೊಟ್ಟು ಪ್ರದರ್ಶನ ನಡೆಸಿದರು. ಈ ಮಧ್ಯೆ ಕಾಲೇಜ್ಗೆ ಎತ್ತಿನ ಬಂಡಿ ತಂದು ಅದರಲ್ಲಿ ಕುಳಿತು ಮೆರವಣಿಗೆ ಮಾಡಿದರು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಾಂಪ್ರದಾಯಿಕ ಡೇ ಆಚರಣೆ ಮಾಡುವುದು ಇದರ ಮೂಲ ಉದ್ದೇಶವಾಗಿದೆ ಎಂದು ಕಾಲೇಜ್ ಪ್ರಾಚಾರ್ಯ ಜಗನ್ನಾಥ ಚೌಹಾಣ ಹೇಳಿದರು. ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾದಂಥ ಅಂಗಿ, ಧೋತ್ರ ಮತ್ತು ರುಮಾಲು, ಸೊ ಇಂಥ ವಿಶೇಷವಾದಂಥ ಬೇರೆ ಬೇರೆ ವೈವಿಧ್ಯಮಯವಾದಂಥ ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಇವತ್ತು ಡೊಳ್ಳಿನ ಕುಣಿತ, ಅನೇಕ ವಿದ್ಯಾರ್ಥಿಗಳು ಡೊಳ್ಳುಗಳನ್ನು ತಗೊಂಡು ಅದನ್ನು ಬಾರಿಸುವುದರ ಮೂಲಕ ಪ್ರಾರಂಭ ಮಾಡಿದ್ದೀವಿ. ಮತ್ತು ಇಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡುಗೆಗಳನ್ನುಟ್ಟು ನಮ್ಮ ಚಕ್ಕಡಿ ಅಂತ ಏನಿದೆಲ್ಲ ಎತ್ತು ಮತ್ತು ಚಕ್ಕಡಿಯಲ್ಲಿ ಕುಳಿತುಕೊಂಡು ಅದು ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಂಡಿ ಓಡಿಸುವಂಥದ್ದು ಕಾರ್ಯವನ್ನು ಕೂಡ ಮಾಡಿರುವಂಥದ್ದು. ಆಯಾ ರಾಜ್ಯದ ಬೇರೆ ಬೇರೆ ರೀತಿಯ ಉಡುಗೆ ತೊಡುಗೆಯೊಂದಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ಯಾಟ್ವಾಕ್ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿರುವಂಥದ್ದು. ಸೊ ಇವೆಲ್ಲವೂ ಯಾಕಾಗಿ ಅಂತಂದರೆ ನಮ್ಮ ಕಾಲೇಜಿನಲ್ಲಿ ವಿಶೇಷವಾದಂಥ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳು ಕೇವಲ ಪಾಠದಲ್ಲಿ ಅಷ್ಟೇ ಅಲ್ಲ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥದ್ದು, ಭಾರತದ ಇತಿಹಾಸವನ್ನು ಅರಿತುಕೊಳ್ಳುವಂಥದ್ದು ಮತ್ತು ನಮ್ಮ ಸಾಂಪ್ರದಾಯಿಕತೆಯನ್ನು, ನಮ್ಮ ಇತಿಹಾಸವನ್ನು ಅದೆಲ್ಲವನ್ನು ತಿಳಿದುಕೊಂಡು ಒಳ್ಳೆಯ ಇತಿಹಾಸವನ್ನು ನಿರ್ಮಾಣ ಮಾಡಲಿ ಮತ್ತು ಭಾರತದ ಸತ್ ಪ್ರಜೆಯಾಗಿ, ಸುಸಂಸ್ಕೃತ ಪ್ರಜೆಯಾಗಿ ನಮ್ಮ ದೇಶದ ಭಕ್ತಿ ಮತ್ತು ನಾಗರಿಕತ್ವವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಲಿ ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಸುಮಾರು 1 ಗಂಟೆಗಳ ಕಾಲ ಕಾಲೇಜ್ ಕ್ಯಾಂಪಸ್ನಲ್ಲಿ ಭರ್ಜರಿ ಮೆರವಣಿಗೆ ನಡೆಸಿದ ಬಳಿಕ ಕಾಲೇಜ್ನ ಹುಡುಗ ಹುಡುಗಿಯರು ರ್ಯಾಂಪ್ ವಾಕ್ನಲ್ಲಿ ಬ್ಯುಸಿಯಾಗಿದ್ದರು. ಕಾಲೇಜ್ನ ಆವರಣದಲ್ಲಿ 4 ಕಡೆಗೆ ವಿದ್ಯಾರ್ಥಿಗಳೆಲ್ಲ ನಿಂತು ಚಪ್ಪಾಳೆ ತಟ್ಟುವ ಮೂಲಕ ರ್ಯಾಂಪ್ ವಾಕ್ ಮಾಡುವವರಿಗೆ ಸಪೋರ್ಟ್ ಮಾಡುತ್ತಿದ್ದರೆ, ಇತ್ತ ವಿಭಿನ್ನ ಮಾದರಿಯ ವೇಷಭೂಷಣ ತೊಟ್ಟ ಕಾಲೇಜ್ನ ಹುಡುಗ ಹುಡುಗಿಯರು ರ್ಯಾಂಪ್ ವಾಕ್ ಮಾಡುವ ಮೂಲಕ ಎಂಜಾಯ್ ಮಾಡಿದರು. ಬಸವೇಶ್ವರ ಕಾಮರ್ಸ್ ಕಾಲೇಜಿನಲ್ಲಿ ಟ್ರೆಡಿಷನಲ್ ಡೇ ನಿಮಿತ್ತ ಎತ್ತಿನ ಬಂಡಿ ತರಿಸಲಾಗಿತ್ತು. ಪಕ್ಕಾ ಹಳ್ಳಿಯ ಸ್ಟೈಲ್ನಲ್ಲಿಯೇ ಬಟ್ಟೆ ತೊಟ್ಟು ಬಂದಿದ್ದ ಕಾಲೇಜ್ ಹುಡುಗರು ಹುಡುಗಿಯರು ಎತ್ತಿನ ಬಂಡಿ ಏರಿದ್ದರು. ಈ ಮೂಲಕ ವಿಭಿನ್ನ ಉಡುಗೆ ತೊಟ್ಟ ವಿದ್ಯಾರ್ಥಿಗಳು ಎತ್ತಿನ ಬಂಡಿ ಏರಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಭರ್ಜರಿಯಾಗಿ ಮೆರವಣಿಗೆ ಮಾಡಿದರು. ಅದರಲ್ಲೂ ಮೆರವಣಿಗೆಯುದ್ದಕ್ಕೂ ಡೊಳ್ಳು ಕುಣಿತದೊಂದಿಗೆ ಕಾಲೇಜ್ ಹುಡುಗ ಹುಡುಗಿಯರು ಸಖತ್ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿದರು. ನಮ್ಮ ಕಾಲೇಜ್ ನಮಗೆ ಕೇವಲ ಶಿಕ್ಷಣ ನೀಡುವುದಲ್ಲದೆ
ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮೂಲಕ ನಮಗೆ ಕಲಿಕೆ ಜೊತೆಗೆ ನಮ್ಮ ಸಂಸ್ಕೃತಿ ಜಾಗೃತಿ ಮೂಡಿಸಲು ಸಾಕ್ಷಿಯಾಗಿದೆ ಎಂದು ಕಾಲೇಜ್ ವಿದ್ಯಾರ್ಥಿನಿಯರಾದ ಐಶ್ವರ್ಯ ಮತ್ತು ಭಾಗ್ಯಶ್ರೀ ಅಭಿಪ್ರಾಯಪಟ್ಟರು ಈ ಕಾಲೇಜ್ ಒಳಗೆ ಕೇವಲ ಎಜುಕೇಶನ್ ಅಷ್ಟೇ ಪ್ರೊವೈಡ್ ಮಾಡೋದಲ್ಲ ನಮಗೆ ಎಂಟರ್‌ಟೈನ್‌ಮೆಂಟ್ ಪ್ರೋಗ್ರಾಮ್ಸ್ ಗಳನ್ನು ಮಾಡ್ತಾರ ಒಂದು 15 ದಿನಗಳ ಕಾಲ ಆಯ್ತು ट्रेडिशनल डे आगिरबहुदु मत्त बॉलीवुड बॉलीवुड डे आगिरबहुदु रेट्रो डे आगिरबहुदु सारी डे आगिरबहुदु इंत अनेक कार्यक्रम माडातर सो ई कॉलेज ओळगे वन आफ् द स्टूडेंट आगिद्दक्के बहळ हेम्मे अन्सुत्ते ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಪ್ರಿನ್ಸಿಪಲ್ ಸಹ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲಾ ರೀತಿಯಾದಂತ ಫಂಕ್ಷನ್ಸ್ ಗಳನ್ನು ಮಾಡ್ತಾರೆ ಎಜುಕೇಶನ್ ಅಷ್ಟೇ ಪ್ರೊವೈಡ್ ಮಾಡೋದಲ್ಲದೆ ಇಂತ ಎಂಟರ್‌ಟೈನ್‌ಮೆಂಟ್ ಕಾರ್ಯಕ್ರಮಗಳಿಗೂ ಬಹಳ ಪ್ರೋತ್ಸಾಹ ಕೊಡ್ತಾರೆ ಎಲ್ಲಾ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಚೆನ್ನಾಗಿ ನೋಡ್ಕೋತಾರೆ ಸೋ ಈ ಕಾಲೇಜ್ ಒಳಗೆ ಇರೋದಕ್ಕೆ ಬಹಳ ಖುಷಿ ಆಗುತ್ತೆ ಮತ್ತೆ ಎಲ್ಲಾ ಸರ್ಸ್ ಆಗಿರಬಹುದು ಅವರು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ ಬರಿ ಎಜುಕೇಶನ್ ಅಷ್ಟೇ ಸಪೋರ್ಟ್ ಮಾಡೋದಲ್ಲ ಎಂಟರ್‌ಟೈನ್‌ಮೆಂಟ್ ಪ್ರೋಗ್ರಾಮ್ಸ್ ಗಳಿಗೂ ಸಪೋರ್ಟ್ ಮಾಡ್ತಾರೆ ಸೋ ತುಂಬಾ ಖುಷಿ ಆಗುತ್ತೆ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್ ಒಳಗೆ ನಾವು ಪಾರ್ಟ್ ಆಫ್ ದಿ ಸ್ಟೂಡೆಂಟ್ ಆಗಿದ್ದಕ್ಕೆ ಬಹಳ ಖುಷಿ ಆಗುತ್ತೆ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ